ಅಬ್ಬಬ್ಬಾ, ಬೆಂಗಳೂರು ಸ್ಥಿತಿ ಎಲ್ಲಿಗೆ ಬಂತು ನೋಡಿ. ಬೆಂಗಳೂರು ರಸ್ತೆಗಳು ಖಾಲಿ ಖಾಲಿ, ಆದರೆ ಸ್ಮಶಾನ ಮಾತ್ರ ಫುಲ್ ರಶ್ ಆಗಿದೆ. ಇದು ಬೆಂಗಳೂರಿನ ಸದ್ಯದ ಪರಿಸ್ಥಿತಿ. ಇದು ಇಂತ ಪರಿಸ್ಥಿತಿ ಬರುತ್ತೆ ಅಂತ ಯಾರು ಕೂಡ ಊಕೇನು ಮಾಡಿರಲಿಲ್ಲ. ಎಲ್ಲಿಗೆ ಬಂದು ನಿಂತಿದೆ ನೋಡಿ ಬೆಂಗಳೂರಿನ ಪರಿಸ್ಥಿತಿ. ಬೆಂಗಳೂರಿನ ರಸ್ತೆಗಳು ಖಾಲಿ ಖಾಲಿ ಆಗಿದೆ. ಜನತಾ ಕರ್ಫ್ಯೂ ಇದೆ, ರಸ್ತೆಗಳೆಲ್ಲ ಖಾಲಿ ಖಾಲಿ, ಆದರೆ ಸ್ಮಶಾನ ಮಾತ್ರ ಫುಲ್ ರಶ್ ಆಗಿದೆ. ಸಾವಿನ ಊರಾಗಿದೆ ಬೆಂಗಳೂರು. ಬೆಂಗಳೂರಿನಲ್ಲಿ ಕೋವಿಡ್ ಹೆಣಗಳ ಸಾಲು ಸಾಲು. ಚಾಮರಾಜಪೇಟೆ ರುದ್ರಭೂಮಿಯಲ್ಲಿ ಹೆಣಗಳ ಸಾಲು. ಅಂತ್ಯ ಸಂಸ್ಕಾರಕ್ಕೆ 20 ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ ಗಳು ಕ್ಯೂ ನಿಂತಿದೆ. ಇದು ಈಗ ಬೆಂಗಳೂರಿನ ಪರಿಸ್ಥಿತಿ, ಸದ್ಯದ ಪರಿಸ್ಥಿತಿ. ಬೆಂಗಳೂರಿನ ಚಾಮರಾಜಪೇಟೆಯ ರುದ್ರಭೂಮಿಯ ಹೊರಗಡೆ ರಸ್ತೆಯಲ್ಲಿ ಕ್ಯೂ ನಿಂತಂತಹ ಆಂಬ್ಯುಲೆನ್ಸ್, 20 ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ ಗಳು ಕ್ಯೂ ನಿಂತಿದೆ ಅಂತ್ಯ ಸಂಸ್ಕಾರಕ್ಕಾಗಿ. ಎಲ್ಲ ಆಂಬ್ಯುಲೆನ್ಸ್ ಗಳಲ್ಲೂ ಕೂಡ ಕೋವಿಡ್ ನಿಂದ ಮೃತಪಟ್ಟಂತಹ ಮೃತದೇಹಗಳು. ಸಾವಿನ ಊರಾಗ್ತಾ ಇದೆ ಬೆಂಗಳೂರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್, ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ರಸ್ತೆಯಲ್ಲಿ ಎಲ್ಲಿ ನೋಡಿದ್ರು ಯಾರೂ ಇಲ್ಲ, ಇಡೀ ರಸ್ತೆ ಎಲ್ಲ ಖಾಲಿ ಖಾಲಿ, ಆದ್ರೆ ಬೆಂಗಳೂರಿನಲ್ಲಿ ಸ್ಮಶಾನಗಳು ಮಾತ್ರ ಬಿಸಿ ಆಗಿದೆ. ಸಾವಿನ ಊರಾಗ್ತಾ ಇದೆಯಾ ಬೆಂಗಳೂರು ಅನ್ನೋ ಅನುಮಾನ ಕಾಡುತ್ತೆ. ಇದನ್ನ ನೋಡ್ತಾ ಇದ್ರೆ ಭಯ ಆಗುತ್ತೆ. ಸೊ ಚಾಮರಾಜಪೇಟೆಯ ರುದ್ರಭೂಮಿಯ ಹೊರಗಡೆಯ ದೃಶ್ಯ ಯಾವ ರೀತಿ ಇದೆ ಈಗ? ಶ್ವೇತಾ, ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ದಿನಕ್ಕೆ 20,000ಕ್ಕೂ ಹೆಚ್ಚು ಕೇಸ್ಗಳು ಬರ್ತಾ ಇದೆ. ಹಾಗೆ ಸಾವಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ದಿನಕ್ಕೆ 100ಕ್ಕೂ ಹೆಚ್ಚು ಜನ ಬೆಂಗಳೂರಿನಲ್ಲೇ ಕೋವಿಡ್ ಇಂದ ಮೃತಪಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಶವಾಗಾರದಲ್ಲೂ ಕೂಡ ಮೃತದೇಹವನ್ನು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ. ಕೇವಲ ಚಾಮರಾಜಪೇಟೆ ರುದ್ರಭೂಮಿ ಒಂದೇ ಅಲ್ಲ, ನಗರದ ಸುಮ್ನಳ್ಳಿ ಆಗಿರ್ಬೋದು, ಪೀಣ್ಯ ಆಗಿರ್ಬೋದು, ಎಲ್ಲ ರುದ್ರಭೂಮಿಯಲ್ಲೂ ಕೂಡ ಇದೇ ಅಂತ ಪರಿಸ್ಥಿತಿ ಆಗಿರುವಂಥದ್ದು. BBMP ಬದಲಿ ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಇನ್ನೂ ಶವಗಳ ಅಂದರೆ ಸಾವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಶವ ಸಂಸ್ಕಾರಕ್ಕೂ ಕೂಡ ಡಿಲೇ ಆಗ್ತಿದೆ. ಒಂದು ಶವವನ್ನು ಸಂಸ್ಕಾರ ಮಾಡಲೇಬೇಕಂದ್ರೆ ಸುಮಾರು 1.5ಕ್ಕೂ ಹೆಚ್ಚು ಗಂಟೆಗಳು ತೆಗೆದುಕೊಳ್ತವೆ. ಈ ನಿಟ್ಟಿನಲ್ಲಿ ಆಂಬ್ಯುಲೆನ್ಸ್ಗಳ ಕ್ಯೂ ಸರ್ವೇ ಸಾಮಾನ್ಯ ಆಗಿರುವಂಥದ್ದು. ನಾನು ನಿಮಗೆ ಚಾಮರಾಜಪೇಟೆಯ ರುದ್ರಭೂಮಿಯ ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತೀನಿ ಶ್ವೇತಾ. ಇಲ್ಲಿ ಬೆಳಗ್ಗೆಯಿಂದಲೂ ಸುಮಾರು 30ಕ್ಕೂ ಹೆಚ್ಚು ಕೋವಿಡ್ ಶವಗಳನ್ನು ಸಂಸ್ಕಾರವನ್ನು ಮಾಡಲಾಗಿದೆ. ಹಾಗೆ ನಾನ್ ಕೋವಿಡ್ಗಳು ಕೂಡ ಈ ಒಂದು ರುದ್ರಭೂಮಿಯಲ್ಲಿ ಬರ್ತಾ ಇದ್ದಾವೆ. ಹಾಗಾಗಿ ಆಂಬ್ಯುಲೆನ್ಸ್ಗಳ ಕ್ಯೂ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಬೆಳಗ್ಗೆ 30ಕ್ಕೂ ಹೆಚ್ಚು ಶವಗಳ ಅಂತ್ಯ ಸಂಸ್ಕಾರ ಮಾಡಿದರೂ ಕೂಡ ಇನ್ನೂ 20ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳು ಕ್ಯೂನಲ್ಲಿ ನಿಂತಿರುವಂಥವು. ಅದರಲ್ಲೂ ರೋಡ್ನಲ್ಲೇ ನಿಂತಿವೆ, ನೀವು ನೋಡ್ತಾ ಇರ್ಬೋದು. ರೋಡ್ನಲ್ಲಿ ಅಕ್ಕಪಕ್ಕದ ಎರಡೂ ಬದಿಯಲ್ಲಿ ಶವಗಳು ನಿಂತಿರುವಂಥದ್ದು. ಹಾಗೆ ಸಂಬಂಧಿಕರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ನಾವು ಒಂದಿಷ್ಟು ಸಂಬಂಧಿ ಅವರ ಒಂದು ಏನು ಸಾವನ್ನಪ್ಪಿದ್ದಾರೆ ಅವರ ಸಂಬಂಧಿಕರನ್ನು ಮಾತಾಡಿಸಿದ ಸಂದರ್ಭದಲ್ಲಿ ನಮಗೆ ಆದಷ್ಟು ಬೇಗ ಶವ ಸಂಸ್ಕಾರ ಆಗಬೇಕು ಅನ್ನೋ ಮನವಿಯನ್ನು ಕೂಡ ಮಾಡ್ತಾ ಇದ್ರು. ಇಲ್ಲಿ ಯಾಕೆ ಡಿಲೇ ಆಗ್ತಾ ಇದೆ ಅಂದರೆ, ಇಲ್ಲಿ ಒಂದು ಸಾಂಪ್ರದಾಯಿಕವಾಗಿ ಶವ ಸಂಸ್ಕಾರವನ್ನು ಮಾಡಲಾಗುತ್ತೆ, ಹಾಗೂ ಕಟ್ಟಿಗೆಯಿಂದ ಮಾಡಲಾಗುತ್ತೆ. ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಒಂದು ಬಾಡಿಯನ್ನು ಶವ ಸಂಸ್ಕಾರ ಮಾಡಲಿಕ್ಕೆ ತೆಗೆದುಕೊಳ್ಳುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಆಂಬ್ಯುಲೆನ್ಸ್ಗಳ ಕ್ಯೂ ಇರುವಂಥದ್ದು ಇನ್ನೂ ಕೂಡ ಬರ್ತಾನೆ ಇದೆ. ನೀವು ಈ ರೋಡ್ನಲ್ಲಿ ನೋಡಿದರೆ ಹೆಚ್ಚು ಕಡಿಮೆ 1 ನಿಮಿಷಕ್ಕೆ 4-5 ಆಂಬ್ಯುಲೆನ್ಸ್ಗಳು ಓಡಾಡುವ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿರುವಂಥದ್ದು. ಹಾಗಾಗಿ ಸಂಬಂಧಿಕರು ಬೆಳಗ್ಗೆಯಿಂದ ಕೂಡ ಇಲ್ಲೇ ಕಾಯ್ತಾ ಇದ್ದಾರೆ. ತಮ್ಮ ಶವ ಸಂಸ್ಕಾರ ಯಾವಾಗ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಸರತಿ ಸಾಲಿನಲ್ಲಿ ಕಾಯೋ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿರುವಂಥದ್ದು. ಹಾಗಾಗಿ ಬೆಂಗಳೂರಿನಲ್ಲಿ ಬೇರೆ ಕಡೆ ಹೋದರೆ ಜನತಾ ಕರ್ಫ್ಯೂ ಇದೆ, ಈ ನಿಟ್ಟಿನಲ್ಲಿ ಜನರ ಓಡಾಟ ಕೂಡ ಕಡಿಮೆ ಆಗಿರುವಂಥ, ಆದರೆ ಬೆಂಗಳೂರಿನ ಎಲ್ಲ ಸ್ಮಶಾನದಲ್ಲೂ ಕೂಡ
ಜನರ ಓಡಾಟ ಜಾಸ್ತಿ ಇದೆ ಶವ ಸಂಸ್ಕಾರಕ್ಕೆ ಬರುವವರ ಸಂಖ್ಯೆ ಕೂಡ ಸಿಕ್ಕಾಪಟ್ಟೆ ಇರುವಂತದ್ದು ನಾವು ನೋಡ್ತಾ ಇರಬಹುದು ಹಾಗೆ ಇಲ್ಲಿ ಶವ ಸಂಸ್ಕಾರ ಏನು ಮಾಡಕ್ಕೆ ಬರ್ತಾರೆ ಅವರಿಗೂ ಈ ಒಂದು ಸಾಕಷ್ಟು ಜನ ಇರೋದ್ರಿಂದ ಅವರಿಗೂ ಕೋವಿಡ್ ತಗುಲುವ ಸಾಧ್ಯತೆ ಕೂಡ ಇರುತ್ತೆ ಈ ನಿಟ್ಟಿನಲ್ಲಿ ಬಿಬಿಎಂಪಿ ಆದಷ್ಟು ಇನ್ನಷ್ಟು ಹೆಚ್ಚಿನ ಕ್ರಮವನ್ನ ತೆಗೆದುಕೊಳ್ಳಬೇಕು ಹಾಗೆ ಮುಂಜಾಗ್ರತಾ ಕ್ರಮಗಳನ್ನು ಇಲ್ಲಿ ತೆಗೆದುಕೊಳ್ಳಬೇಕು ಯಾಕಂದ್ರೆ ಇಲ್ಲಿ ಸೋಶಿಯಲ್ ಡಿಸ್ಟೆನ್ಸ್ ಕೂಡ ತುಂಬಾ ಮರೆಯಾಗಿರುವಂತದ್ದು ಇಲ್ಲಿ ಯಾವುದೇ ಮಾರ್ಷಲ್ ಗಳನ್ನು ಕೂಡ ನಿಯೋಜನೆ ಮಾಡಲಿಲ್ಲ ಹಾಗೆ ಬಿಬಿಎಂಪಿ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಿಲ್ಲ ಅದನ್ನ ಬಿಬಿಎಂಪಿ ಮಾಡಬೇಕು ಇಲ್ಲಂದ್ರೆ ಇಲ್ಲಿನ ಏನು ಶವ ಸಂಸ್ಕಾರ ಮಾಡಲಿಕ್ಕೆ ಬಂದಿರತ ಸಂಬಂಧಿಗಳಿಗೂ ಕೂಡ ಕರೋನಾ ತಗುಲುವ ಸಾಧ್ಯತೆ ಕೂಡ ಇರುತ್ತೆ ಹಾಗೆ ಇಲ್ಲಿ ಅಕ್ಕಪಕ್ಕ ಏನು ರೋಡ್ ಮನೆಯವರು ಇದ್ದಾರೆ ಅವರಿಗೂ ಕೂಡ ತಗುಲುವ ಸಾಧ್ಯತೆ ಇರುತ್ತೆ ಶ್ವೇತಾ ಓಕೆ ಥ್ಯಾಂಕ್ ಯು ಪ್ರದೀಪ್ ನಿಮ್ಮೆಲ್ಲ ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್